ಪಕ್ಷದ ವತಿಯಿಂದ ನಾವು ಇವತ್ತು ಗವರ್ನರ್ ಸಾಹೇಬರಿಗೆ ಒಂದು ಮೆಮೊರ್ಯಾಂಡಮ್ ಕೊಟ್ಟಿದ್ದೀವಿ. ವಿಷಯ ಏನು ಅಂದರೆ, ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು ಏನು 40% ಕಮಿಷನ್ ಬಗ್ಗೆ ಪ್ರಧಾನ ಮಂತ್ರಿಗೆ ಪತ್ರ ಬರೆದಿದ್ದಾರೆ. ಅದಕ್ಕೆ ನಾವು ಡಿಮಾಂಡ್ ಮಾಡ್ತಿರೋದು CBI ಅಥವಾ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ನಡೆಸಬೇಕು ಅಂತ. ಸದ್ಯಕ್ಕೆ ಮುಖ್ಯಮಂತ್ರಿ ಅವರು ಆ ತನಿಖೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ ಚೀಫ್ ಸೆಕ್ರೆಟರಿ ಕೈನಲ್ಲಿ ಈ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಕ್ಲಿಯರಾಗಿ ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ MPs ಆಗಲಿ MLAs ಆಗಲಿ ಅವರೇ ಈ ಕಮಿಷನ್ನು ಅವರೇ ಈ ಲೂಟಿ ಮಾಡ್ತಿರೋದು ಅಂತ. ಸೊ ಚೀಫ್ ಸೆಕ್ರೆಟರಿ ಕೈನಲ್ಲಿ ತನಿಖೆ ಆಗಲ್ಲ. ಗವರ್ನರ್ ಅವರು ಭರವಸೆ ಕೊಟ್ಟಿದ್ದಾರೆ, ಅವರು ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ನ ಕಾಲ್ ಫಾರ್ ಮಾಡ್ತಾರೆ ಅಂತ. ಅವರು ನಮ್ಮ ಹತ್ರ ಕೇಳಿದ್ದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಇಶ್ಯೂ ನಿಮ್ಮ ಗಮನದಲ್ಲಿ ಇದ್ದರೆ ಕೊಡಿ, ಇದ್ದಿದ್ರೆ ಎವಿಡೆನ್ಸ್ ಇದ್ದರೆ ಕೊಡಿ, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ನಾವು ಹೇಳಿರೋದು, ನಾವು ಜನಸಾಮಾನ್ಯರು, ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಬಾಡಿ ಏನಿಲ್ಲ. ನೀವು ಕರೆಕ್ಟಾಗಿ CBI ಅಥವಾ ಒಂದು ಕೋರ್ಟ್ ಮಾನಿಟರ್ ಪ್ರೋಬ್ ಮಾಡಿದರೆ ನಿಜ ಆಚೆ ಬರುತ್ತೆ. ಈ ಸತಿ ನಾವು ಕೇವಲ ಇಲ್ಲಿ ನಿಲ್ಲಿಸಲ್ಲ, ಗವರ್ನರ್ ಇಂದ ನಮ್ಮ ನ್ಯಾಯ ಸಿಕ್ಕದೇ ಇದ್ದರೆ ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ. ಬರೀ ಕೋರ್ಟಿಗೆ ಮಾತ್ರ ಅಲ್ಲ, ನಾವು ಜನರ ನ್ಯಾಯಾಲಯಕ್ಕೆ ಈ ವಿಷಯ ನಾವು ಕೊಡ್ತೀವಿ. ಇವತ್ತು ನಾವು ರಾಜ್ಯಪಾಲರವ್ರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಬೊಮ್ಮಾಯಿ ಅವರು ಏನು ಹೇಳಿದ್ರು, 20,000 ಕೋಟಿನ ಲಾಸ್ಟ್ 5 ವರ್ಷದಲ್ಲಿ ನಾವು ಬೆಂಗಳೂರಿನ ರಸ್ತೆಗಳ ಮೇಲೆ ಏನು ಖರ್ಚು ಮಾಡಿದಾರಂತ ಏನು ಸುಳ್ಳುಗಳನ್ನ ಇವತ್ತು ಹೇಳಿದ್ದಾರೆ. ಆ ಒಂದು ವಿಷಯದ ಬಗ್ಗೆ ನೀವು ರಾಜ್ಯಪಾಲರವ್ರಿಗೆ ತಿಳಿಸಿದ್ದೀವಿ. ಮತ್ತು ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು 40% ಇವತ್ತೊಂದು ಕಮಿಷನ್ ದಂಧೆ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ, ಅದರ ಬಗ್ಗೆ ವಿವರವಾಗಿ ನಾವು ಅವ್ರಿಗೆ ಹೇಳಿ ಒಂದು ಹೈ ಪವರ್ ಕಮಿಟಿ ರಚನೆ ಮಾಡಿ, ಒಬ್ಬ ಹಾಲಿ ಹೈಕೋರ್ಟ್ ಜಡ್ಜ್ನ ನೇತೃತ್ವದಲ್ಲಿ ಒಂದು ಹೈ ಪವರ್ ಕಮಿಟಿ ರಚನೆ ಮಾಡಿ ಈ ಒಂದು ತನಿಖೆ ನಡೆಸಬೇಕು. ಆವಾಗ ಈ ಒಂದು ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ, ಅದು ಎಳೆಯಾಗಿ ಲಾಸ್ಟ್ 10 ವರ್ಷದಲ್ಲಿ ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಎಲ್ಲರನ್ನು ಎಳೆ ಎಳೆಯಾಗಿ ಹೊರಗೆ ತಗೋ ಒಂದು ಶಕ್ತಿ ಈ ತನಿಖೆಗಿದೆ. ಆ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ರಾಜ್ಯಪಾಲರವ್ರಿಗೆ ಒಂದು ರಿಕ್ವೆಸ್ಟ್ನ ಕೊಟ್ಟಿದ್ದೀವಿ. ನಾವು